ಸಂಸದರುಗಳ ಸ್ಪರ್ಧೆಗೆ ಬಿಜೆಪಿಯಲ್ಲೇ ವಿರೋಧ ನಾಲ್ಕು ಎಂಪಿಗಳು ಅಖಾಡ ಕಿಳಿಯೋಕೆ ಹೆಚ್ಚುತ್ತಿದೆ ಆಕ್ಷೇಪ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವಿಜಯನ್ ರಾವರು ರಾಜ್ಯಾಧ್ಯಕ್ಷರಾಗಿದ್ದ ತಕ್ಷಣ ಎಲ್ಲ ಸರಿ ಆಗ್ಬಿಡ್ತು ಅನ್ಕೊಂಡಿದ್ರೆ ಅದು ಬಿಜೆಪಿಗರ ಮುಟ್ಟಾಳತನ ಸವಾಲುಗಳು ವಿಜೇಂದ್ರ ಅವ್ರಿಗೆ ಅತಿ ಹೆಚ್ಚು ಸವಾಲುಗಳು ಆರ್ ಅಶೋಕ್ ಅವ್ರಿಗೆ ಅತಿ ಹೆಚ್ಚು ಇಂಥ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದ್ದರೂ ಕೂಡ ಹೆಚ್ಚು ಕಡಿಮೆ ನಾಲ್ಕು ಸೀಟ್ನ ಎಸ್ಗೆ ಅಂತ ಅನ್ಕಂಡ್ರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಪ್ರಬಲವಾದ ಅಭ್ಯರ್ಥಿಗಳನ್ನು ಹಾಕಬೇಕಾದಂತ ಹೊಣೆಗಾರಿಕೆ ವಿಜೇಂದ್ರ ಅವ್ರ ಮೇಲೆ ಇದೆ ಮೂರು ಮೂರ್ನಾಲ್ಕು ಜನ ಚುನಾವಣೆಯಿಂದ ಹಿಂದೆ ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಮಾಡ್ತವ್ರೆ ಸದಾನಂದ ಗೌಡ್ರ ನಿಲ್ಲಲ್ಲ ಅಂತವ್ರೆ ಶಿವಕುಮಾರ್ ಉದಾಸಿ ನಿಲ್ಲಲ್ಲ ಅಂತವ್ರೆ ಬಚ್ಚೇಗೌಡ್ರ ನಿಲ್ಲಲ್ಲ ಅಂತವ್ರೆ ಒಂದಷ್ಟು ಜನ ಇನ್ನೊಂದಷ್ಟು ಜನಕ್ಕೆ ವಿರೋಧ ಐತೆ ಇನ್ನೊಂದಷ್ಟು ಜನಕ್ಕೆ ಏಜ್ ಫ್ಯಾಕ್ಟ್ರು ಆದರೆ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಪ್ರಮುಖವಾಗಿ ಒಬ್ಬ ಕೇಂದ್ರ ಸಚಿವನೂ ಸೇರಿದಂತೆ ನಾಲ್ವರು ಸಂಸದರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲೇಬಾರ್ದು ಅಂತ ಕಾರ್ಯಕರ್ತರು ಪಟ್ಟಿಡ್ದವ್ರೆ ಯಾವ ಕಾರಣಕ್ಕೂ ಕೊಟ್ಟರೆ ಹಣೆ ಬರ ನಿಮ್ಮದು ಅಂತ ಇದರಲ್ಲಿ ಒಂದು ಸಂಸ ಸಚ್ ಕೇಂದ್ರ ಸಚಿವರಾಗಿರುವಂಥ ಭಗವಂತ ಕೂಬಾ ಇನ್ನೊಬ್ಬರು ಸಂಗಣ್ಣ ಕರಡಿ ಇನ್ನೊಬ್ಬರು ಕೋಲಾರದಿಂದ ಮುನಿಸ್ವಾಮಿ ಹಾಗೇನೇ ದೇವೇಂದ್ರಪ್ಪ ಹೌದು ವೀಕ್ಷಕರೇ ಬೀದರ್ ಸಂಸದರಾಗಿರುವಂಥ ಭಗವಂತ ಕೂಬಾ ಅವರಿಗೆ ಶಾಸಕರಾದ ಶರಣು ಸಲಗಾರ್ ಮತ್ತೊಂದು ಕಡೆ ಮಾಜಿ ಸಚಿವರಾಗಿರುವಂಥ ಪ್ರಭು ಚವಾಣ್ ಪ್ರಬಲವಾದ ವಿರೋಧ ವ್ಯಕ್ತಪಡಿಸೋರು ಯಾವ ಕಾರಣಕ್ಕೂ ಕೊಡಲೇಬಾರ್ದು ಅಂತ ಇನ್ನೊಂದು ಕಡೆ ಕೊಪ್ಪಳದ ಸಂಸದ ಸಂಗಣ್ಣ ಕರ್ಡಿಯವ್ರಿಗೆ ಎಷ್ಟು ಸಲ ಕೊಡ್ತಾರೆ ರೀ ಏಜ್ ಫ್ಯಾಕ್ಟ್ರ್ ಹೊಸೊಬ್ರಿಗೆ ಅವಕಾಶ ಕೊಡ್ರಿ ಅನ್ನೋ ಪ್ರಬಲವಾದ ವಿರೋಧ ವ್ಯಕ್ತವಾಗಿದೆ ಇನ್ನೊಂದು ಕಡೆ ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಅವರಿಗೆ ಕೂಡ ಟಿಕೆಟನ್ನು ನೀಡಬಾರದು ಅನ್ನೋ ಚರ್ಚೆಗಳು ಇನ್ನು ಕೋಲಾರ ಸಂಸದರಾಗಿರುವಂಥ ಮುನಿಸ್ವಾಮಿ ಅವರಿಗೆ ಕೂಡ ಸಾಕಷ್ಟು ವಿರೋಧಗಳ ವ್ಯಕ್ತ ಆಗ್ತಿದೆ ಇದು ಕಂತೆಗಳಲ್ಲ ಪಕ್ಷದ ಸಭೆಯಲ್ಲೇ ಕೇಳಿ ಬಂದಿರುವಂಥ ಆಕ್ಷೇಪ ಪಕ್ಷದ ಸಭೆಯಲ್ಲೇ ಕೇಳಿ ಬಂದಿರುವಂಥ ವಿರೋಧ ರಾಜ್ಯಾಧ್ಯಕ್ಷ ಬಿ ವೈ ವಿಜಯನ್ ರಾವ್ರ ಎದುರಿನಲ್ಲೇ ಕೇಳಿಬಂದಿರುವಂತಹ ವಿರೋಧ ಹೀಗಾಗಿ ವಿಜಯೇಂದ್ರ ಅವರು ಹೀಗೆ ಅಪಸ್ವರಗಳು ಹೆಚ್ಚಾಯ್ತಿದ್ದಂಗೆ ಏ ಟಿಕೆಟ್ ವಿಚಾರ ಇವಾಗ ಮಾತಾಡೋದು ಬೇಡ್ರಿ ಎಲ್ಲ ಸೈಲೆಂಟ್ ಆಗಿ ಇದೆಲ್ಲ ಹೈಕಮಾಂಡಿಗೆ ಬಿಟ್ಬಿಡೋಣ ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋ ಲೆಕ್ಕಾಚಾರಗಳು ಹೌದು ವೀಕ್ಷಕರೇ ಬಿ ಜೆ ಪಿಗೆ ಕೂಡ ಗೆಲುವಿನ ಅಭ್ಯರ್ಥಿ ಅಭ್ಯರ್ಥಿ ಬರೀ ಅಭ್ಯರ್ಥಿ ಅಂದರೆ ಯಾರು ಬೇಕಾದ್ರೂ ಹಾಕಬೋದು ಹಾಕೋ ಸಮಸ್ಯೆ ಸಮಸ್ಯೆನಲ್ಲ ಆದರೆ ಗೆಲುವಿನ ಅಭ್ಯರ್ಥಿಯನ್ನು ಹಾಕಬೇಕಾದಂಥ ಅತಿ ದೊಡ್ಡ ಜವಾಬ್ದಾರಿ ಬಿ ಜೆ ಪಿಗಿದೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ಯಾವಾಗ ಯಾರನ್ನು ಹೇಗೆ ಮನವೊಲಿಸಿ ಅವರುಗಳನ್ನು ಕೈ ಬಿಡುತ್ತೋ ಅಥವಾ ಅವರುಗಳಿಗೆ ಟಿಕೆಟ್ ಕೊಡೋಕ್ಕೋಸ್ಕರ ಕಾರ್ಯಕರ್ತರಿಗೆ ಏನು ವಿರೋಧ ವ್ಯಕ್ತಪಡಿಸ್ತಾವ್ರು ಅವ್ರು ಮನವೊಲಿಸುತ್ತೋ ಇವೆಲ್ಲವೂ ಅತಿ ದೊಡ್ಡ ಸವಾಲು ಇಂಥ ಸಂದರ್ಭದಲ್ಲಿ ಭಗವಂತ್ ಕೂಬಾ ದೇವೇಂದ್ರಪ್ಪ ಮುನಿಸ್ವಾಮಿ ಜೊತೆಯಲ್ಲಿ ಸಂಗಣ್ಣ ಕರಡಿ ಇವರುಗಳಿಗೆ ಬಹಿರಂಗವಾಗಿ ಆಕ್ಷೇಪ ಕೇಳಿ ಇದೆ ಇದು ಕೇಳಿ ಬರ್ತಿರೋದು ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ವಿರೋಧಗಳು ಇದ್ದಾವೆ ಬಿ ಜೆ ಪಿ ಸಂಸದರುಗಳಿಗೇ ಅವುಗಳು ಕೂಡ ಒಂದೊಂದಾಗಿ ಹೊರಗೆ ಬರುತ್ತೆ ಹೀಗಾಗಿ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಜನ ಹಿಂದೆ ಸರ್ದವ್ರು ಇನ್ನೊಂದು ನಾಲ್ಕು ಜನಕ್ಕೆ ವಿರೋಧ ಅಂದರೆ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಹೊಸಬರಿಗೆ ಅವಕಾಶವನ್ನು ಕೊಡುತ್ತಾ ಅಥವಾ ಇಲ್ಲ ಯಾವ ಏಜ್ ಫ್ಯಾಕ್ಟ್ರಿ ಇಲ್ಲ ಯಾವ ವಿರೋಧನೂ ಇಲ್ಲ ಗೆಲ್ಲೋದಷ್ಟೇ ಮಾನದಂಡ ನೀವು ಗೆತ್ಕೊ ಬರ್ತೀನಿ ಅಂದರೆ ಇರುವಂಥ ಸಂಸದರಿಗೆ ಬಿ ಜೆ ಪಿ ಅವಕಾಶವನ್ನು ಕೊಡುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎಗೆ ಎಷ್ಟು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ತಿಳಿಸಿ ಹಾಗೆ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು